ನಮಸ್ಕಾರ, ಏವನ್ ನ್ಯೂಸ್ಗೆ ಸ್ವಾಗತ. ನಾನು ಶ್ರೇಯಾ. ಸಾರ್ವಜನಿಕ ಗಣೇಶ ಉತ್ಸವ ಅಂಗವಾಗಿ ವಿಜಯಪುರ ನಗರದ ಶ್ರೀ ಗಜಾನನ ಉತ್ಸವ ಮಹಾಮಂಡಳ ಛತ್ರಪತಿ ಶಿವಾಜಿ ಮಹಾರಾಜ್ ವೃತ್ತ ವಿಜಯಪುರ ಇವರ ವತಿಯಿಂದ ನಗರದಲ್ಲಿ ಶ್ರೀ ಅದೃಷ್ಟಲಕ್ಷ್ಮಿ ದೇವಸ್ಥಾನ ಗ್ಯಾಂಗ್ಬಾವುಡಿಯಲ್ಲಿ ನಗರದ ಎಲ್ಲ ಸಾರ್ವಜನಿಕ ಗಣೇಶ ಮಂಡಳಿಗಳ ಅಧ್ಯಕ್ಷ ಹಾಗೂ ಪದಾಧಿಕಾರಿಗಳ ಸಭೆ ಜರುಗಿತು. ಈ ಸಭೆಯಲ್ಲಿ ಬುರುಣಾಪುರದ ಯೋಗೇಶ್ವರಿ ಮಾತಾಜಿ, ಮಾಜಿ ಸಚಿವ ಶ್ರೀ ಅಪ್ಪು ಪಟ್ಟಣ್ ಶೆಟ್ಟಿ, ಸಿಪಿಐ ಗಾಂಧಿ ಚೌಕ್ ಪೊಲೀಸ್ ಠಾಣೆ, ಕೆಇಬಿ ಅಧಿಕಾರಿಗಳು, ಕಂದಾಯ ಇಲಾಖೆ ಹಾಗೂ ಮಹಾನಗರ ಪಾಲಿಕೆ ಅಧಿಕಾರಿಗಳು ಉಪಸ್ಥಿತರಿದ್ದರು ಹಾಗೂ ಸಾರ್ವಜನಿಕ ಗಣೇಶ ಮಂಡಳಿಗಳ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಶ್ರೀ ಅಪ್ಪ ಸಾಹೇಬ್ ಪಟ್ಟಣ್ ಶೆಟ್ಟಿ ಅವರು, ಕಳೆದ 2 ವರ್ಷಗಳ ಕಾಲ ಕೋವಿಡ್ ಮಹಾಮಾರಿ ರೋಗದಿಂದ ಇಡೀ ದೇಶದ ಜನತೆ ತಲ್ಲಣಗೊಂಡಿರುವ ಕಾರಣ ಈ ವರ್ಷ ಗಣೇಶ ಉತ್ಸವವನ್ನು ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡಲು ವಿಜಯಪುರ ನಗರದ ಎಲ್ಲ ಗಜಾನನ ಮಂಡಳಿಗಳಿಗೆ ವಿನಂತಿಸಿದರು. ನಾನು ಯಾವುದೇ ಕಾರಣಕ್ಕೂ ಗಣೇಶ ಉತ್ಸವವನ್ನು ರಾಜಕೀಯ ದುರುದ್ದೇಶಗಳಿಗೆ ಬಳಸಿಕೊಂಡಿಲ್ಲ, ಮಾಡುವುದಿಲ್ಲ. ನಾನು ಶಾಸಕ ಆಗುವ ಮುಂಚೆಯೇ ನಗರದ ಸಾಕಷ್ಟು ಮಂಡಳಿಗಳಿಗೆ ಸಹಾಯಧನವನ್ನು ಕೊಡುತ್ತಾ ಬಂದಿದ್ದೇನೆ. ಆದರೆ ಈಗ ಚುನಾವಣೆ ಬಂದಿದೆ ಎಂದು ಅರಿತು ಮಂಡಳಿಗಳಿಗೆ ದುಡ್ಡು ಕೊಟ್ಟು ಅವರನ್ನು ದಾರಿ ತಪ್ಪಿಸುವ ಸಲುವಾಗಿ ಕೆಲವು ವ್ಯಕ್ತಿಗಳು ನಿಮ್ಮ ಬಳಿ ಬರಲಿದ್ದಾರೆ, ಎಚ್ಚರಿಕೆ ವಹಿಸಬೇಕು ಎಂದು ಹೇಳಿದರು. ನಾನು ಯಾವುದೇ ಕಾರಣಕ್ಕೂ ತಪ್ಪು ಮಾಡಿಲ್ಲ, ಯಾರಿಗೂ ಉತ್ತರ ಕೊಡುವ ಅವಶ್ಯಕತೆಯೂ ಇಲ್ಲ ಎಂದು ಹೇಳಿದರು. ಅದು ನನ್ನ ಒಂದು ಅಜೆಂಡಾ. ಇವತ್ತು ನಾನೇನ್ರೆ ಒಂದು ಪ್ರೋವೋಕ್ ಮಾಡಿ ಹವಾಲಾಗಿ ತಂದವರೇ ಗಜಾನನ ಮಹಾಮಂಡಳದವರು ಅನ್ನೋಂಥ ಮಾತನ್ನ ಈ ಸಂದರ್ಭ ಹೇಳಿದ್ರು. ಅದು ನೋಡೋಕೆ ಅಲ್ಲಿ ಹೋಗ್ತಿದ್ರು, ಗಣಪತಿ ನೋಡೋಕೆ ಹೋಗ್ತಿದ್ರು. ಅದನ್ನೇ ಮೆರವಣಿಗೆ ಇಲ್ಲೇ ತರಲಿ ತಿಳ್ಕೊಂಡು 800,000 ರೂಪಾಯಿ ಖರ್ಚು ಮಾಡಿ ನಾವು ಇಲ್ಲಿ ಅದನ್ನು ಪ್ರದರ್ಶನ ಕೊಡಿಸಿದೀವಿ. ಇವತ್ತು ಮತ್ತೆ 3 ವರ್ಷ ನಾವು ಗ್ಯಾಪ್ ಆಗಿತ್ತು. 1 ವರ್ಷ ಪ್ರೋಟ್ ಬಂತು, 2 ವರ್ಷ ತರೋಣ ಬಂತು, 3 ವರ್ಷ ಮೆರವಣಿಗೆ ಆಗಿಲ್ಲ. ಅವಶ್ಯಕತೆ ಇರ್ತದೆ ಅಂತಹ ಒಂದು ಮಾರ್ಗದರ್ಶನ ಉದ್ದೇಶಕ್ಕಾಗಿ ನಾವು ಇಲ್ಲಿ ಕೂತೀವಿ ವಿನಃ ಮತ್ತೆ ಯಾವ್ದಾರ ಇಲ್ಲಿ ಬೇರೆ ಬೇರೆ ಉದ್ದೇಶಕ್ಕೆ ಕೂತಿಲ್ಲ. ಅದು ಸ್ವಲ್ಪ ನಿಮ್ಮೆಲ್ಲರೂ ತಲೆಯಾಗಿರ್ತದೆ. ಇವತ್ತು ವಿಶೇಷವಾಗಿ ನಾವು ಗಣೇಶನ ಕೂಡಿಸೋದು ಅಂತಂದಾಗ ಬಹಳ ಇವತ್ತು ನಾವೊಂದು ಸಾರ್ವಜನಿಕ ಗಣಪತಿ ಕೂಡಿಸೀವಿ. ಎಲ್ಲರ ಪೂಜೆ ವಿಧಾನ ಯಾಕೆ ಬೇಕು? ಯಾವ್ದಾರ ಒಂದು ಗಣಪತಿನ ಕೂಡಿಸೋದು, ಒಂದಿಷ್ಟು ಮಂಗಳಾರತಿ ಮಾಡೋದು, ಒಂದಿಷ್ಟು ಚುರುಮುರಿ ತಿನ್ನೋದು, ಎದ್ದು ಮನೆಗೆ ಹೋಗೋದು, ಲಾಸ್ಟ್ ದಿನ ಡೀಸ ಹಚ್ಚಿರ್ತಾರೆ, ಮಸ್ತ್ ಕುಣಿಯೋದು, ಮನೆಗೆ ಹೋಗೋದು ಅಂತ ನೀವು ಅನ್ಕೊಂಡಿರ್ತೀರಿ. ಅವರು ಹೇಳಿದಂಗೆ ವಿಘ್ನಕರ್ತ ಹರ, ಸರ್ವತ್ರ ವಿಘ್ನವನ್ನ ನಿವಾರಣೆ ಆಗಬೇಕು. ನಿಮ್ಮ ಜೀವನದ ವಿಘ್ನ ನಿವಾರಣೆ ಆಗಬೇಕು, ನಿಮ್ಮ ಓಣಿಗೆ ಬರುವ ವಿಘ್ನಗಳು ನಿವಾರಣೆ ಆಗಬೇಕು. ನಿಮ್ಮ ಕೆಲವೊಂದು ಇಲಾಖೆ ವತಿಯಿಂದ ಸಲಹೆಗಳೇನಪ್ಪ ಅಂತಂದ್ರೆ, ನೀವು ನಮ್ಮ ಗಾಂಧಿ ಚೌಕದ ಟ್ರಾಫಿಕ್ ಕಂಡೀಷನ್ ಕೆಳಗಡೆ ಇರುವಂತ ಆಫೀಸ್ ಮೇಲೆ ಪೊಲೀಸನ್ ಬೋರ್ಡ್ ಇರ್ಬೋದು, ರೆವಿನ್ಯೂ ಇರ್ಬೋದು, ಹಾಗೂ CMC ಇರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, ಎಲ್ಲ ಇಲಾಖೆಯವರು ಸಿಂಗಲ್ನಿಂದ ಸಿಸ್ಟಮ್ ಮಾಡಿದ್ದೀವಿ. ಅಲ್ಲಿ ಬಂದು ಒಂದು 1/2 ಗಂಟೆ ಒಳಗೆ ನಿಮ್ಮೆಲ್ಲ ಪರ್ಮಿಷನ್ ತೊಗೊಂಡು ಹೋಗಬೇಕು. ಅದೇ ರೀತಿ ಪೆಂಡಾಲ್ನಲ್ಲಿ ದಿನದ 24 ಗಂಟೆಯಲ್ಲಿ ನಿಮ್ಮ ಇಬ್ಬರು ಕಾರ್ಯಕರ್ತರ ನಮ್ಮ ಪೊಲೀಸ್ನವ್ರ ಜೊತೆ ಇರ್ಬೋದು ಅಥವಾ ಪೊಲೀಸ್ ಕೆಲವೊಂದು ಕೊಡದೇ ಇರ್ಬೋದು, ಅದಕ್ಕೆ ಇಬ್ಬರು ಕಾರ್ಯಕರ್ತರು ಇರಬೇಕು. ಅದೇ ರೀತಿ ಮತ್ತು ಉಸುಕು ಹಾಗೂ ನೀರಿನ ವ್ಯವಸ್ಥೆ ಇರಬೇಕು. ಮತ್ತು ಫೈರ್ ಆಫೀಸ್ದ ನಂಬರ್ ಇಟ್ಕೊಂಡಿರ್ಬೇಕು ಯಾವಾಗಲೂ ಗಣಪತಿ ಪೆಂಡಾಲ್ನಲ್ಲಿ. ಹಾಗೂ ನೀವು ಹೋಗುವ ಮಾರ್ಗದಲ್ಲಿ ಗಣಪತಿ ಸ್ವಲ್ಪ ಹೈಟ್ ಇದ್ದಪ್ಪ ಅಂತಂದರೆ ನಮಗೆ ನಾವು ಮಾರ್ಗ ಚೆಕ್ ಮಾಡ್ತೀವಿ. ಆದರೆ ನೀವು ಸ್ವಲ್ಪ ಗಿಡಗಳಾಯಿತು, ಕರೆಂಟ್ ವೈರ್ ಆಯಿತು, ಮುಂಜಾಗ್ರತೆಯಿಂದ ಅವರೆಲ್ಲ ತಗಿಸ್ಬೇಕಾಗ್ತದೆ. ಗಣಪತಿ ಪಾಸ್ ಆದ ನಂತರ ಮತ್ತೆ ನಾವು ಕನೆಕ್ಷನ್ ಕೊಡಬೇಕಾಗ್ತದೆ, ಅದನ್ನೆಲ್ಲ ನಮ್ಗೆ ಮುಂಚಿತ ತಿಳಿಸ್ತಾ ಇರಬೇಕು. ಹಾಗೂ ನಮ್ಮ ಇಲಾಖೆಯಿಂದ ನಿಮಗೇನಾದ್ರೆ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ಆದರೆ ನೀವೇ ಯಾರೋ ಗಲಾಟೆ ಮಾಡಿದ್ರೆ ನಮಗೆ ತಿಳಿಸಿರ, ನಾವು ಕೂಡಲೇ ಸಮಸ್ಯೆನ ಏನೇನು ಸಣ್ಣದರೂ ದೊಡ್ಡದರು ಸಮಸ್ಯೆ ಪರಿಹರಿಸ್ತೀವಿ. ಹಾಗೂ ನೀವು ಗಣಪತಿ ಹೋಗುವ ಮಾರ್ಗದಲ್ಲಿ ಯಾವುದೇ ಬೇರೆ ಕೋಮಿನವರಿಗೆ ಪ್ರಚೋದನಕಾರಿಯಾಗಿ ಗೀತೆ ಭಾಷಣ ಆ ರೀತಿ ಮಾಡಿದಂಗೆ ಎಲ್ಲರೂ ಹೋಮ ಸಮಾರೋಹದಿಂದ ವಿಸರ್ಜನೆ ಮಾಡಬೇಕಂತ ಕೇಳ್ತಾ ಇಲ್ಲಿ ನಮ್ಮ ಕರ್ಸಿದ್ದಕ್ಕೆ ತಮ್ಮ ಅಭಿನಂದಿಸ್ತಾ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.
ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಎ ವನ್ ನ್ಯೂಸ್, ದ ಫೇಸ್ ಆಫ್ ಟ್ರಸ್ಟ್.